आत्मनिर्भर सेरिदंते प्रधानि मोदी अवर कार्यक्रमगळु केवल प्रचार हागू घोषणेगे मात्र सीमितवागिदे। बंडवाळशाहिगळ हितरक्षणेयन्न माडुत्तिरुव इंतहदोंदु जनविरोधी सरकार देशदल्लि हिंदेंदू बंदिल्ल एंदु सीआईटियु राष्ट्रीय प्रधान कार्यदर्शि माजी संसद तपन सेन हेळिदरु। ಕಳೆದ 3 ದಿನಗಳಿಂದ ಕಾರ್ಮಿಕರ ಐಕ್ಯತೆ ಜನತೆಯ ಸೌಹಾರ್ದತೆಗಾಗಿ ನಡೆದ 15ನೇ ಸಿಎಟಿಯು ರಾಜ್ಯ ಸಮ್ಮೇಳನದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು। ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಅವರು ಜನಸಾಮಾನ್ಯರ ತೆರಿಗೆ ಹಣವನ್ನು ಬಂಡವಾಳಶಾಹಿಗಳ ಜೇಬಿಗೆ ತುಂಬುತ್ತಿರುವ ಆಡಳಿತಶಾಹಿ ಸರ್ಕಾರದ ನೀತಿಯ ವಿರುದ್ಧ ಜನತೆ ಎಚ್ಚೆತ್ತುಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು। Loss of earning, loss of employment, and also put towards distress and hunger. Mr. Modi may every day speak out in the TV about Atmanirbhar Bharat, Azadi Ka Amrit Mahotsav. He may speak, but the situation is that under his rule, India, in terms of hunger, India as a country as a whole, have gone down in number 107 out of 121 countries, even behind Pakistan, behind Bangladesh. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಅವರು ಮಾತನಾಡಿ, ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿರುವ ರಾಜ್ಯದ ಬಿಜೆಪಿ ಸರ್ಕಾರದಿಂದ ರಾಜ್ಯದ ಜನರ ನಿರೀಕ್ಷೆಗಳು ಹುಸಿಯಾಗಿದೆ ಎಂದರು। ಅಧ್ಯಕ್ಷತೆ ವಹಿಸಿದ್ದ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಅವರು ಮಾತನಾಡಿ, ಹಣ ಹಾಗೂ ಆಮಿಷ ನೀಡಿ ಜನರನ್ನ ಕರೆತರುವ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಯಂಪ್ರೇರಿತರಾಗಿ ಸಾವಿರಾರು ಜನ ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ಕಾರ್ಮಿಕ ಸಂಘಟನೆಯ ಐಕ್ಯತೆಯನ್ನ ತೋರಿಸಿದ್ದಾರೆ। ಇಂದಿನ ಕಾಲಘಟ್ಟದಲ್ಲಿ ಕಾರ್ಮಿಕ ಸಂಘಟನೆಗಳು ಐಕ್ಯತೆಯ ಬೆಳಕಿನಲ್ಲಿ ನಮ್ಮ ಹಕ್ಕುಗಳನ್ನು ಪಡೆಯಲು ಅವಿಶ್ರಾಂತ ಹೋರಾಟ ನಡೆಸಬೇಕಾಗಿದೆ ಎಂದರು। ಸಿಐಟಿಯು ರಾಷ್ಟ್ರೀಯ ನಾಯಕರಾದ ವಿಜಯ್ ನಾಯರ್, ಕೆಎನ್ ಉಮೇಶ್, ರಾಜ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಕೆ ಶಂಕರ್, ಕೋಶಾಧಿಕಾರಿ ಎಚ್ ನರಸಿಂಹ, ವಿ ಚಂದ್ರಶೇಖರ್, ಮಹಾಬಲ ಒಡೇರ ಹೋಬಳಿ, ಬಿಲ್ಕಿಸ್ ಬಾನು, ವೆಂಕಟೇಶ್ ಕೋಣಿ, ಶಿಲಾವತಿ ಪಡುಕೋಣೆ, ರಾಜು ದೇವಾಡಿಕ ಹಾಜರಿದ್ದರು। ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ।